ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ರವಿಕುಮಾರ್, ಎಕೆ ಎ ಒನ್ ಗೈ 23 ಹಾರ್ಸಸ್. ಅಂಡ್ ನೀವು ನೋಡ್ತಿದ್ದೀರಾ ಲಾಕ್ಡೌನ್ 2.0 ಡೈರೀಸ್. ಇವತ್ತಿನ ಸ್ಪೆಷಲ್ ವಿಡಿಯೋನಲ್ಲಿ ಗುಜರಾತ್ ಮತ್ತೆ ಮಹಾರಾಷ್ಟ್ರನಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ತಿಳಿಸ್ಕೊಡ್ತೀವಿ. ಅದೇ ಭಾಕರ್ವಡಿ ಅಂತ. ಇದನ್ನ ಜನ ಟೀ ಅಥವಾ ಕಾಫಿ ಜೊತೆ ತಿನ್ನಕ್ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ಇದು ಒಂಥರ ಹುಳಿ ಮತ್ತೆ ಸ್ವಲ್ಪ ಸ್ವೀಟ್, ಆತರ ಖಟ್ಟ ಮೀಠಾ ಟೇಸ್ಟ್ ಅಂತಾರಲ್ಲ ಆತರ ಟೇಸ್ಟ್ ಇರುತ್ತೆ ಇದಕ್ಕೆ. ಇದನ್ನ ತುಂಬಾ ಸಿಂಪಲ್ ಆಗಿ ವಿತ್ ಇನ್ ಹಾಫ್ ಎನ್ ಅವರ್ ಮಾಡಿಟ್ಕೊಂಡು ಅಪ್ ಟು 1 ವೀಕ್ ಅಥವಾ 1.5 ವೀಕ್ ಇದನ್ನ ಯೂಸ್ ಮಾಡಬಹುದು. ಸೊ ಸಿಕ್ಕಾಪಟ್ಟೆ ಕ್ರಿಸ್ಪಿ ಮತ್ತೆ ಟೇಸ್ಟಿ ಆಗಿರೋ ಈವ್ನಿಂಗ್ ಸ್ನ್ಯಾಕ್ ಭಾಕರ್ವಡಿ ಹೇಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಇವಾಗ ನಾನು ತುಂಬಾ ಟೇಸ್ಟಿ ಆಗಿರೋದ ನಾರ್ತ್ ಇಂಡಿಯನ್ ಭಾಕರ್ವಾಡಿ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ 1 ಕಪ್ ಮೈದಾ, 1 ಕಪ್ ಮೆಜರ್ಮೆಂಟ್ ಅಲ್ಲಿ ಕಡಲೆ ಹಿಟ್ಟು, 1 ಕಡಲೆ ಹಿಟ್ಟು ಹಾಕೊಂಡ್ಬಿಟ್ಟು ಫಸ್ಟ್ ಹಿಟ್ಟು ಕಲಸ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಂತ ಉಪ್ಪು. ನಾವು ಗೋಧಿ ಹಿಟ್ಟಿಗೆ ಚಪಾತಿಗೆ ಉಪ್ಪು ಹಾಕೋತೀವಿ, ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ಆಮೇಲೆ ಅದಕ್ಕೆ ಫಸ್ಟು ಇದನ್ನು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಇದೆರಡೂ ಸೇರಿ 100 ಗ್ರಾಮ್ನ 200 ಗ್ರಾಮ್ ಆಯಿತು. ಇದಕ್ಕೆ ಮೆಜರ್ಮೆಂಟಿಗೆ 2 ಟೇಬಲ್ ಸ್ಪೂನು ಎಣ್ಣೆ, 50 ಗ್ರಾಮ್ನಷ್ಟು ಆಗುತ್ತೆ ಎಣ್ಣೆ. ಯಾಕೆಂದ್ರೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ. ಎಣ್ಣೆ ಹಾಕಿದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಉಪ್ಪು ಎಲ್ಲ. ಈಗ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಗಟ್ಟಿ ಹಿಟ್ಟು ಕಲಸ್ಕೋಬೇಕು. ಗಟ್ಟಿ ಇಲ್ಲದನ್ನ ಪೂರಿ ಹಿಟ್ಟದ ಚೆನ್ನಾಗಿ ಗಟ್ಟಿ ಇರಬೇಕು ಹಿಟ್ಟಿದು. ಫಸ್ಟ್ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳೋಣ. ಹಿಟ್ಟು ನೋಡಿ ಈ ಹದ ಇದೆ, ಗಟ್ಟಿ ಇದೆ. ಈಗೆಲ್ಲ ಒಂಚೂರು ನೈಸ್ ಮಾಡಬೇಕಾದ್ರೆ ಒಂದನೇ ಕೈಯಾಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಸಾಫ್ಟ್ ಆಗುತ್ತೆ. ಈ ಥರ ಪಾತ್ರೆ ಬಿಟ್ಕೋಬಾರ್ದು ಹಿಟ್ಟು ಕೈಗೆ ಪಾತ್ರೆಗೆ. ಇದು ಎಣ್ಣೆ ಹಾಕೊಂಡ್ರೆ ಎಲ್ಲ ಬಿಟ್ಕೊಂಡು ಈ ಹದ ಇರಬೇಕು. ಈಗ ಇದನ್ನು ಒಂದು 10-15 ನಿಮಿಷ ನಾವು ಹಿಟ್ಟು ತೆಗೆದಿಟ್ಬಿಟ್ಟು ಇದಕ್ಕೆ ಮಸಾಲೆ ಮಾಡ್ಕೊತೀನಿ. ಹಿಟ್ಟಿಗೆ ಒಂದು 15 ನಿಮಿಷ ನೆನೀಬೇಕು, ಅಷ್ಟೊಳಗೆ ನಾವು ಮಸಾಲೆ ಮಾಡ್ಕೊಂಡ್ಬಿಡೋಣ. ಇವಾಗ ಹಿಟ್ಟು ನೆನೆಯುತ್ತೆ ಮಸಾಲೆ. ಮಸಾಲೆಗೆ ಫಸ್ಟ್ ಈಗ ಬರೀ ಬಾಣಲೆಗೆ 1 ಸ್ಪೂನ್ 1-2 ಸ್ಪೂನ್ ಎಣ್ಣೆ. ಇವಾಗ ಇದು ಎಣ್ಣೆ ಕಾದಿದೆ, ಅದಕ್ಕೆ ಒಂಚೂರು ಜೀರಿಗೆ, ಜೀರಿಗೆ ಆದ ತಕ್ಷಣ ಒಂದು 4-5 ಎಲೆ ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು ಆದ ತಕ್ಷಣ ಒಂಚೂರು ಎಳ್ಳು, ಬಿಳಿ ಎಳ್ಳು ತಗೋಬೇಕು ಒಂಚೂರು ಎಳ್ಳು. ಎಲ್ಲ 1 ಟೀಸ್ಪೂನಷ್ಟು ಆದರೆ ಸಾಕು ಎಲ್ಲವೂ. ಎಳ್ಳು ಒಂಚೂರು ಚೆನ್ನಾಗಿ ಬಾಡಿಸ್ಕೋಬೇಕು. ಎಳ್ಳಾದ ತಕ್ಷಣ ಒಂಚೂರು ಗಸಗಸೆ, ಎಲ್ಲ 1 ಟೀಸ್ಪೂನ್ ಗಸಗಸೆ. ಗಸಗಸೆ ಒಂದು ಬಿಟ್ಕೊಳ್ಳೋದು, ಗಸಗಸೆ ಆದ ತಕ್ಷಣ ಒಂಚೂರು 1 ಟೀಸ್ಪೂನ್ ಧನಿಯಾ ಪೌಡ್ರು,
ಅರಶಿನ ಚಿಟಿಕೆ ಅರಶಿನ ಅರಶಿನ ಒಣಶುಂಠಿ ಪೌಡರ್ ಒಂದು ಚಿಕ್ಕ ಸ್ಪೂನ್ ಸಕ್ಕರೆ ಒಂಚೂರು ಉಪ್ಪು ಟೀ ಸ್ಪೂನ್ ಅಚ್ಚಾರ ಪುಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ಗರಂ ಮಸಾಲ ಇದೆ ಒಂದು ಚೂರು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನು ಕೋಕೋನಟ್ ಪೌಡ್ರ್ ಹಾಕೋದು ಒಂದೂವರೆ ಟೀ ಸ್ಪೂನ್ ಆಯ್ತಿದ್ದು ಕೋಕೋನಟ್ ಪೌಡ್ರು ಕೋಕೋನಟ್ ಪೌಡ್ರ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮತ್ತೆ ಇನ್ನೊಂದು ಚೂರು ಬಿಸಿ ಮಾಡ್ಕೊಳ್ಳೋಣ ಎಲ್ಲದು ಚೆನ್ನಾಗಿ ಆಗಿದೆ ಈಗ ಇದನ್ನು ಒಂಚೂರು ಆರಕ್ಕೆ ಬಿಟ್ಬಿಟ್ಟು ನಾವು ಇದನ್ನು ಒಂಚೂರು ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಮಸಾಲೆ ಹುರ್ಕೊಂಡಿದ್ದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಿದು ಈ ಥರ ಸ್ವಲ್ಪ ನೈಸಾಗಿದೆ ತುಂಬ ನೈಸ್ ಮಾಡ್ಕೋಬಾರ್ದು ಇದನ್ನು ಮಸಾಲೆನ ಇವಾಗ ಇದನ್ನು ಹೇಗೆ ಮಾಡೋದು ಹೇಳ್ತೀನಿ ನಾವು ಹಿಟ್ಟು ಕಲಸ್ಕೊಂಡಿದ್ದೀವಲ್ಲ ಈಗ 15 ನಿಮಿಷ ಆಗಿದೆ ಹಿಟ್ಟು ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಈಗ ಈಗ ಇದನ್ನು ನಾವು ಫಸ್ಟು ಎರಡು ಭಾಗ ಮಾಡ್ಕೊಂಬಿಡೋದು ಹಿಟ್ಟು ಎರಡು ಭಾಗ ಮಾಡ್ಕೊಂಡು ಚೆನ್ನಾಗೆ ಕೈಯೆಲ್ಲ ಹಿಟ್ಟಿಟ್ಟುಕೊಂಡು ಇದನ್ನು ಮಣೆ ಮೇಲೆ ಬತ್ತು ಸ್ವಲ್ಪ ದಪ್ಪಕ್ಕಿರಬೇಕು ತೆಳ್ಳಗೆ ಮಾಡ್ಕೋಬಾರ್ದು ಚಪಾತಿ ಥರ ಇದಕ್ಕೆ ಒಂಚೂರು ಮೈದಾ ಹಿಟ್ಟೇ ಹತ್ಕೋಬೇಕು ಮೈದಾ ಹಿಟ್ಟು ಹತ್ಕೊಂಡು ಇದನ್ನು ಚಪಾತಿ ಥರ ಲಟ್ಸೋದು ಫುಲ್ ಒಂಚೂರು ದೊಡ್ಡ ಮಣೆ ಇದ್ದರೆ ಸರಿ ಹೋಗುತ್ತೆ ಫುಲ್ ದೊಡ್ಡದಾಗಿ ಬತ್ಕೊಳ್ಳೋದು ಎಲ್ಲ ಕಡೆ ನೀಟಾಗಿ ಫುಲ್ಲು ಒತ್ತಾಯ್ತು ಇವಾಗ ನಾವು ಮುಂಚೆನೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣಿನ ರಸನ ಎಲ್ಲದಕ್ಕೂ ಹಿಸಬೇಕು ಯಾಕೆಂದರೆ ಅದರದ್ದು ಒಂಚೂರು ಹುಳಿ ಅಂಶನೂ ಬರಬೇಕು ಅದಕ್ಕೆ ಅದಕ್ಕೆ ಆಮೇಲೆ ಅದೇ ನೀರಲ್ಲಿ ಏನಾಗುತ್ತೆ ಅಂದರೆ ಮಸಾಲೆನೂ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಅದಕ್ಕೆ ಒಂಚೂರು ನಿಂಬೆಹಣ್ಣು ರಸ ತೊಗೊಂಡು ಬರೀ ನೀರು ಬದಲು ನಿಂಬೆಹಣ್ಣು ರಸ ನಿಂಬೆಹಣ್ಣಿಂದು ಟೇಸ್ಟ್ ಬರಬೇಕು ಹಾಕ್ಬಿಟ್ಟು ಈ ಮಸಾಲೆನ ಈಗ ಚೆನ್ನಾಗಿ ಎಲ್ಲ ಕಡೆ ಸವರ್ಬೋದು ಇದರದ್ದು ಎರಡು ಭಾಗ ಮಾಡ್ಕೊಂಬಿಡೋದು ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಫುಲ್ ಎಲ್ಲ ಕಡೆ ಹಿಟ್ಟು ಆಗಿರಬೇಕು ಇವಾಗ ಇದನ್ನು ನಾವು ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು ಮಸಾಲೆನ ಅದ್ರ ಜೊತೆಗೆ ತಗೊಂಡು ನಿಧಾನಕ್ಕೆ ರೋಲ್ ಮಾಡ್ಕೋ ಇವಾಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡಿ ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಒಂದು ಎರಡೆರಡು ಇಂಚ್ ಆದರೆ ಸಾಕು ಈ ಥರ ಇದನ್ನ ಈಗ ಅಂಟಿಸ್ಬಿಡೋದು ಫಸ್ಟ್ ಇದನ್ನ ಕಟ್ ಮಾಡ್ಕೊಂಬಿಡೋಣ ಸಣ್ಣ ಸಣ್ಣ ಪೀಸು ಒಂಚೂರು ಏನಾರ ಬಿಟ್ಕೊಂಡಿದ್ರೆ ಹೀಗೆ ಅಂಟಿಸ್ ಎಲ್ಲ
ಇದನ್ನ ಕಟ್ ಮಾಡಿ ಈ ತರ ರೆಡಿ ಮಾಡ್ಕೊಂಡು ಬಿಡೋದು ಫಸ್ಟ್ ಅಷ್ಟಿಟ್ಟನೇ ನೋಡಿ ಈ ತರ ಬರಬೇಕು ರೋಲ್ ಟೈಪ್ ಎರಡು ಒಳಗಡೆ ಮಸಾಲೆ ಇರುತ್ತೆ ಈ ತರಲ್ಲ ಕ್ಲೋಸ್ ಇದೆ ಈಗ ಇದನ್ನ ಎಣ್ಣೆ ಒಳಗೆ ಹಾಕಿ ಕರಿಯೋಣ मीडियम फ्लेम मीडियम फ्लेम जोर मे रेड आगे बट मेत्ता क्रिस्पी आगे मीडियम फ्लेम रेडिश कलर आगे साकु इन तक ನೋಡಿ ಟೇಸ್ಟಿ ಮತ್ತೆ ಕ್ರಿಸ್ಪಿ ಆಗಿರೋ ಭಾಕರವಡಿ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ ಇದನ್ನ ಸೋ ಬಿಸಿ ಬಿಸಿ ಭಾಕರವಡಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸೋ ಇದನ್ನ ಇವಾಗ ಟೇಸ್ಟ್ ಮಾಡೋಣ ನಿಜವಾಗ್ಲೂ ಸಕ್ಕತ್ತಾಗಿದೆ ಟೇಸ್ಟ್ ಇದನ್ನ ಹಾಗೆ ತಿನ್ನ ಬದಲು ಟೀ ಅಥವಾ ಕಾಫಿ ಜೊತೆ ಕುಡಿದ್ರಂತೂ ಇನ್ನ ಸಕಲಾಗಿರುತ್ತೆ ಸೋ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದರ ಟೇಸ್ಟ್ ಟ್ರೈ ಮಾಡಿಬಿಟ್ಟು ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗಣ ಇನ್ನೊಂದ್ ಸಕಲಾಗಿರೋ ರೆಸಿಪಿ ಜೊತೆ ಮತ್ತೆ ನಿಮಗೂ ಕೂಡ ಯಾವುದಾದರೂ ಸ್ಪೆಷಲ್ ರೆಸಿಪಿ ಬೇಕು ಅಂತ ಇದರಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಾವು ಡೆಫಿನೆಟ್ಲಿ ಅದನ್ನ ಟ್ರೈ ಮಾಡಿ ನಮ್ಮ ಎಕ್ಸ್‌ಪೀರಿಯನ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ